Hi guys, welcome to Prashi Info Kana channel. Nan nimma Prashant guys. Ivattu nanna video dalli SSC portion alli scholarship na apply madadmele so nimge last alli acclaimment form na kodtare adanna neevu cyber alli tagiskobekagutte tagiskondadmele ond 5 rupay 10 rupay tagotare tagiskondadmele nimmond college alli submit madbekagutte so ond form matra alla kelavond documents galanna sersibuttu neevu submit ana madbekagutte yenella documents galu beku anta nodi ivattu nanna video dalli complete agi tilisukortta idini yavella documents galanna sersibuttu neevu college alli kodbeku submit ana madbekagutte ತಿಳಿಸ್ಕೊಡ್ತಾ ಇದೀನಿ ಈ ಒಂದು ವಿಡಿಯೋನ ಮಾಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ ತುಂಬಾ ಜನ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಮಾಡಿದ್ರಿ ನಾವು ಅಪ್ಲಿಕೇಶನ್ ಅನ್ನು ಹಾಕಾದ ಮೇಲೆ ಎಸ್ಎಸ್ಪಿ ಪೋರ್ಷನ್ ಅಲ್ಲಿ ಆ ಒಂದು ಫಾರಂ ಅನ್ನು ತಗಿಸ್ಕೊಂಡಿದ್ದೀವಿ ಇದರ ಜೊತೆ ಏನೆಲ್ಲಾ ಡಾಕ್ಯುಮೆಂಟ್ಸ್ ಅನ್ನು ಸೇರಿಸ್ಬಿಟ್ಟು ಕಾಲೇಜ್ ಕೊಡಬೇಕು ಅಂತ ಅಂದ್ಬಿಟ್ಟು ತುಂಬಾ ಜನ ವಿದ್ಯಾರ್ಥಿಗಳು ಕಮೆಂಟ್ ಅನ್ನು ಮಾಡಿದ್ರಿ ಇನ್‌ಸ್ಟಾಗ್ರಾಮ್ ಅಲ್ಲಿ ಕೂಡ ಮೆಸೇಜ್ ಅನ್ನು ಮಾಡಿದ್ರಿ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದೀನಿ ಏನೆಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನು ಕಾಲೇಜ್ ಅಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದೀನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನೀವೇನ ನಮ್ಮ ಚಾನೆಲ್ ಗೆ ಫಸ್ಟ್ ಟೈಮ್ ಬಂದಿತ್ತು ಅಂದ್ರೆ ಕನ್ನಡ ಕಾಣಂತ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ ಈಗ ಮಾಡ್ತೀನಿ ಯಾವುದೇ ಒಂದು ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ನಮ್ಮಲ್ಲಿ ಎಜುಕೇಶನ್ ಪರ್ಪಸ್ ಟೆಕ್ನಾಲಜಿ ಆಗಿನ ಇನ್ಫಾರ್ಮೇಶನ್ ವಿಡಿಯೋಸ್ ಗಳನ್ನ ಮಾಡ್ತಾ ಇರ್ತೀವಿ ಇದರಿಂದ ನಿಮಗೆ ತುಂಬಾನೇ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್ ಗೈಸ್ ಎಸ್ಎಸ್ಪಿ ಪೋರ್ಷನ್ ಅಲ್ಲಿ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ವಿಡಿಯೋನ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ಒಂದು ವಿಡಿಯೋ ನೋಡ್ಬಿಟ್ಟು ನೀವು ಎಸ್ಎಸ್ಪಿ ಪೋರ್ಷನ್ ಅಲ್ಲಿ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ಕೋಬಹುದು ಹಾಗೇನೆ ಲಾಸ್ಟ್ ಅಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಕ್ಲೈನ್ಮೆಂಟ್ ಫಾರಂ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಸೊ ಡೌನ್ಲೋಡ್ ಮಾಡ್ಕೊಂಡು ಆದ್ಮೇಲೆ ನಿಮ್ಮೊಂದು ಸೈಬರ್ಗೆ ಹೋಗ್ಬಿಟ್ಟು ನಿಮ್ಮ ಹತ್ತಿರದ ಸೈಬರ್ಗೆ ಹೋಗ್ಬಿಟ್ಟು 5 ರೂಪಾಯಿನ 10 ರೂಪಾಯಿನ ಕೊಟ್ಬಿಟ್ಟು ಆ ಒಂದು ಫಾರಂನ ತೆಗೆಸ್ಕೋಬೇಕಾಗುತ್ತೆ ತೆಗೆಸ್ಕೊಂಡಾದ್ಮೇಲೆ ನಿಮ್ಮೊಂದು ಕಾಲೇಜ್ಗೆ ಹೋಗ್ಬಿಟ್ಟು ಸಬ್ಮಿಟ್ ಅನ್ನು ಮಾಡಬೇಕಾಗುತ್ತೆ ಸೊ ಅದಾದ್ಮೇಲೆ ನೀವೇನು ಮಾಡ್ಬೇಕು ಅಂತಂದ್ರೆ ಅಕ್ಲೈನ್ಮೆಂಟ್ ಫಾರಂನ ತೆಗೆಸ್ಕೊಂಡಾದ್ಮೇಲೆ ಅದನ್ನು 2 ಜೆರಾಕ್ಸ್ ಮಾಡಿಸಿ ಮತ್ತೆ 1 ಜೆರಾಕ್ಸ್ ಅನ್ನು ನಿಮ್ಮ ಹತ್ರ ಇಕ್ಕೋಬೇಕಾಗುತ್ತೆ ಇನ್ನು 2 ಜೆರಾಕ್ಸ್ ಅನ್ನು ನೀವು ಕಾಲೇಜ್ಗೆ ಕೊಡಬೇಕಾಗುತ್ತೆ ಕಾಲೇಜಲ್ಲಿ ನೀವು ಸಬ್ಮಿಟ್ ಮಾಡಬೇಕಾದ್ರೆ 2 ಸೆಟ್ಟು ನೀವು ಸಬ್ಮಿಟ್ ಅನ್ನು ಮಾಡಬೇಕಾಗುತ್ತೆ ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದ್ರೆ ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದಾದ್ಮೇಲೆ ನಿಮ್ಮ ತಂದೆದು ಅದಾದ್ಮೇಲೆ ನಿಮ್ಮ ತಾಯಿದು ಆಧಾರ್ ಕಾರ್ಡ್ ಬೇಕಾಗುತ್ತೆ ತಂದೆ ಇಲ್ಲ ಅಂತಂದ್ರೆ ತಾಯಿದು ತಾಯಿ ಇಲ್ಲ ಅಂದ್ರೆ ತಂದೆದು ಇಬ್ಬರು ಇಲ್ಲ ಅಂತಂದ್ರೆ ನಿಮ್ಮನ್ನ ಯಾರು ನೋಡ್ಕೊತಿದ್ದಾರೆ ಅವ್ರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಸೊ ನೀವು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಿದೆ ಸೊ ನೀವು ತಂದೆ ತಾಯಿದು ಆಧಾರ್ ಕಾರ್ಡ್ ಅನ್ನ ಹಾಕ್ಬೇಕಾಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಹಾಕ್ಬೇಕಾಗುತ್ತೆ ಹಾಗೆ ನೀವು ಎಮ್ ಎ ಎಂ ಕಾಮು ಡಿಪ್ಲೊಮೋ ಇಂಜಿನಿಯರಿಂಗ್ ಏನೇ ಮಾಡ್ತಾ ಇರಲಿ ನೀವು ಎಸ್ ಎಲ್ ಸಿ ಮಾಸ್ಕರ್ಡ್ ಅನ್ನ ಹಾಕ್ಬೇಕಾಗುತ್ತೆ ನೀವೇನಾದ್ರೂ ಪಿ ಯು ಮಾಡಿದ್ರೆ ಪಿ ಯು ಮಾಸ್ಕರ್ಡ್ ಅನ್ನ ಹಾಕ್ಬೇಕಾಗುತ್ತೆ ಇಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಫ್ರೀ ವಿಯರ್ಸ್ ಮಾಸ್ಕರ್ಡ್ಗಳನ್ನು ಹಾಕ್ಬೇಕಾಗುತ್ತೆ ಡಿಗ್ರಿ ಸ್ಟೂಡೆಂಟ್ಸ್ ಆದರೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಆದರೆ ಡಿಪ್ಲೊಮೋ ಸ್ಟೂಡೆಂಟ್ಸ್ ಆದರೆ ನಿಮ್ಮ ಫ್ರೀ ವಿಯರ್ಸ್ ಅಂದರೆ ನಿಮ್ಮ ಹಿಂದಿನ ಇಯರ್ದು ಮಾಸ್ಕರ್ಡ್ಗಳನ್ನು ಹಾಕ್ಬೇಕಾಗುತ್ತೆ ಅದಾದ್ಮೇಲೆ ನಿಮ್ಮ ಒಂದು ಕಾಲೇಜಲ್ಲಿ ಫೀಸನ್ನು ಕಟ್ಟಿರ್ತಿರೋ ರೆಸಿಪ್ಟು ಆ ಒಂದು ರೆಸಿಪ್ಟು ಜೆರಾಕ್ಸ್ ಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ಗಳು ನಿಮಗೆ ಬೇಕಾಗುತ್ತೆ ಇದನ್ನು ನೀವು 2 ಸೆಟ್ ಮಾಡಿ 2 ಸೆಟ್ಗೂ ಕೂಡ ಒಂದೊಂದು ಫೋಟೋನ ಹಾಕ್ಬೇಕಾಗುತ್ತೆ ಸೊ ಓಕೆನಾ ಇವಾಗ 2 ಸೆಟ್ ಆಯಿತು 2ಕ್ಕೂ ಕೂಡ ಒಂದೊಂದು ಫೋಟೋನ ಹಾಕಿದ್ರಿ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೀವು ಹಾಕ್ಬೇಕಾಗುತ್ತೆ ಮೊದಲನೇದು ಬಂದ್ಬಿಟ್ಟು ಅಕ್ಲೈನ್ಮೆಂಟ್ ಅನ್ನು ಹಾಕಿ ಅದಾದ್ಮೇಲೆ ನಾನು ಹೇಳ್ದಲ್ಲ ಆ ಡಾಕ್ಯುಮೆಂಟ್ಸ್ಗಳನ್ನು ಹಾಕ್ಬಿಟ್ಟು ಸೊ ಫೋಟೋ ಹಾಕ್ಬಿಟ್ಟು ಪಿನ್ ಮಾಡಿ 2 ಸೆಟ್ ನೀವು ಕಾಲೇಜಲ್ಲಿ ಕೊಡಬೇಕಾಗುತ್ತೆ ನಿಮಗೆ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಗೈಸ್ ನಿಮಗೆ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಎಸ್ ಎಸ್ ಪಿ ಪರ್ಸನಲ್ ಅಲ್ಲಿ ನೀವು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ರೆಫರ್ ಮಾಡಿದಿರೋ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕಾಗುತ್ತೆ ಸೊ ನಿಮಗೆ ಏನೆಲ್ಲ ರೆಫರ್ ಮಾಡಿದಿರಿ ಅಂತ ಗೊತ್ತು ನಿಮ್ಮೊಂದು ಆಧಾರ್ ಕಾರ್ಡು ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡು ಮಾಸ್ ಕಾರ್ಡ್ಸ್ಗಳು ಏನೆಲ್ಲ ರೆಫರ್ ಮಾಡಿದಿರೋ ಅವೆಲ್ಲನೂ ಕೂಡ ನೀವು ಕೊಡಬೇಕಾಗುತ್ತೆ ಗೈಸ್ ಈ ಒಂದು ವಿಡಿಯೋ ನಿಮಗೆ ಯೂಸ್ ಆಗಿದೆ ಅನ್ಕೋತೀನಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಸ್ನೇಹಿತರಿಗೆ ಅಥವಾ ಈ ಒಂದು ವಿಡಿಯೋ ಅಗತ್ಯ ಇರೋರಿಗೆ ಶೇರ್ ಮಾಡಿ ಹಾಗೆಯೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೇ ರೀತಿಯಾದಂಥ ಇನ್ಫಾರ್ಮೇಷನ್ ಹಾಗೆಯೇ ಎಜುಕೇಷನ್ ಪರ್ಪಸ್ ಟೆಕ್ನಾಲಜಿ ವಿಡಿಯೋಸ್ಗಳಿಗಾಗಿ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇದೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲೇ ಬೆಲ್ ಐಕಾನ್ ಬರುತ್ತೆ ಸೊ ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಗೈಸ್ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ ಬೈ ಗೈಸ್